ಸರ್ ಆಕ್ಚುಲಿ ಈ ತರ ಒಂದು ಪರಿಸ್ಥಿತಿ ಅಂದ್ರೆ ಸಿನಿಮಾ ನೋಡ್ತಾ ಇಲ್ಲ ಜನ ಬರ್ತಿಲ್ಲ ಅನ್ನೋ ಒಂದು ಆರೋಪಗಳ ಮಧ್ಯೆ ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ಯಾವುದೋ ಒಂದು ಆರೋಪದ ಮೇಲೆ ಜೈಲಿಗೆ ಹೋದಾಗ ಸೊ ಇಂಡಸ್ಟ್ರಿ ತುಂಬಾ ಹೊಡೆತ ಆಗುತ್ತಾ ಹೇಗೆ ಅನುಭವಿಸ್ತಾ ಇದಾರೆ ಈಗ ಸದ್ಯದಲ್ಲಿ 100% ಆಗುತ್ತೆ. ಒಂದೇನಂದ್ರೆ ನಮ್ಮ ಇಮೇಜ್ ಚೇಂಜ್ ಆಗುತ್ತೆ ಕಲೆಕ್ಟಿವ್ ಆಗಿ. ನಾವೆಲ್ಲರೂ ಕೂಡ ಸಂಬಂಧಿಕರೇ, ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ನಾವೆಲ್ಲರೂ ಸಂಬಂಧಿಕರೇ. ಹಾಗಾಗಿ ಯಾರಾದ್ರೂ ಒಳ್ಳೆ KGF ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನ್ಸುತ್ತೋ, ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಈ ರೀತಿ ಆರೋಪ ಬಂದಾಗ ಒಂದ್ ಸ್ವಲ್ಪ ಎಲ್ಲರೂ ನಾವು ಅನುಭವಿಸಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಸಿಂಪಲ್ ಹೇಳ, ನಾನು ಇನ್ನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಡೈರೆಕ್ಟರ್ಗಳಿಗೆಲ್ಲ ಹೆಣ್ಣೆ ಕೊಡಲ್ಲ ಅಂತ, ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ, ಸೊ ಈ ತರದ್ದೆಲ್ಲ ನಡೀತಾ ಹೋಗುತ್ತಲ್ಲ. ಐ ತಿಂಕ್ ತುಂಬಾ ಬೇಜಾರಾಗುವಂತ ವಿಷಯ ಇಂಡಸ್ಟ್ರಿ ದೊಡ್ಡ ಹೊಡೆತ, ಬಟ್ ಏನಾದ್ರೂ ತಪ್ಪು ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ, ಅಂದ್ರೆ ಅದರಲ್ಲಿ ಏನು ಭೇದ ಭಾವ ಇಲ್ಲ. ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗಲೇಬೇಕು, ಅಂಡ್ ಎಲ್ರಿಗೂ ನ್ಯಾಯ ಸಿಗಲೇಬೇಕು. ಸಿಕ್ಕಿದ್ರೆ ಮಾತ್ರ ಆಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರೋದು. ಅಂದ್ರೆ ಅಪರಾಧ ಆಗಿದ್ರೆ, ಅಪರಾಧ ಅವರಿಂದನೇ ಆಗಿದ್ರೆ ಅಫ್ಕೋರ್ಸ್ ಶಿಕ್ಷೆ ಆಗ್ಲೇಬೇಕು. ಒಂದ್ ವೇಳೆ ಅವರ ಪಾಲ್ ಇಲ್ಲ ಅಂದ್ರೆ ಅಫ್ಕೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಕೋತೀನಿ. ಅವರ ಸಿನಿಮಾನೇ 3 ದಿವಸದಿಂದ ರಿಲೀಸ್ ಆಗುತ್ತೆ, ಅದು 3 ದಿವಸದಿಂದ ಹೌಸ್ಫುಲ್ ಆಗುತ್ತೆ, ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ, ಇದಕ್ಕೆ ಏನಂತೀರಿ? ಏನ್ ಹೇಳೋದು ಸರ್, ಗೊತ್ತಿಲ್ಲ. ಅಂದ್ರೆ ಒಂದೇನಂತ ಹೇಳಿದ್ರೆ, ಒಂದ್ ವಿಷಯ ನಿಜ, ಆ ದರ್ಶನ್ ಸರಿಗಿರುವಂತ ಫ್ಯಾನ್ಸ್, ಅಂದ್ರೆ ಅದು ಯಾವ ರೀತಿ ಅಂತ ನಮಗೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ ಬರಲ್ಲ. ನೀವ್ ಎಷ್ಟೇ ದುಡಿದ್ರು, ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ರು, ಏನೇ ಮಾಡಿದ್ರು ಅದನ್ನ ನೀವು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಅಂತ ಅದ್ ಫಾರ್ಮುಲಾ ಗೊತ್ತಿಲ್ಲ. ಸೊ ಜನರ ಮನಸ್ಸಲ್ಲಿ ಏನಾಗ್ತಿದೆ, ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದಾರೆ, ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ, ಅದ್ ನಂಗೆ ಅರ್ಥನೇ ಆಗ್ತಿಲ್ಲ. ಬಟ್ ಐ ತಿಂಕ್ ನಾವು ಕೊಟ್ಟಿದ್ದಲ್ಲ, ಸೊ ದೇವರು ಕೊಟ್ಟಿದ್ದು, ಸೊ ಲೆಟ್ ಹಿಮ್ ಸೆಲೆಬ್ರೇಟ್. ಬಟ್ ಒಂದಂದ್ರೆ, ಒಂದ್ ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬಾ ತಿತ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬಂಟಿಯಾಗಿ ಒಬ್ರು ನಿಂತಾಗ ಅದ್ ಕಾಡತ್ತೆ, ಒಂದ್ ಜೀವ ಹೋಗಿದ್ದಲ್ವಾ. ಅಂದ್ರೆ ನನ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್, ಎಷ್ಟೋ ಸಲ ನಾವು ಗಾಡಿಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡ್ಬೇಕು ಅವನು ಅಂತ ನಮಗೆ ಬರುತ್ತೆ. ಈವನ್ ದಟ್ ಇಸ್ ಕ್ರೈಮ್, ಅಂದ್ರೆ ಈವನ್ ಅದು ಕ್ರೌರ್ಯನೇ. ಬಟ್ ನಮ್ ಒಳಗೆ ಎಲ್ಲೋ ಒಂದ್ ಕಡೆ ಆ ಕ್ರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ. ನಾವು ಅಂದ್ರೆ ನನಗೆ ಅನ್ಸುತ್ತೆ ಎಷ್ಟೋ ಸಲ, ಅಂದ್ರೆ ಅವ್ರು ಮಾಡಿದ ತಪ್ಪಾದ್ರೆ ನೀನ್ ಅನ್ಕೋತಾ ಇರೋದೇನು, ತಪ್ಪು ತಾನೇ, ಹೊಡೆಯಬೇಕು, ಮುಗಿಸ್ಬೇಕು, ಅವ್ನ ಕೆರಿಯರ್ ಹಾಳು ಮಾಡ್ಬೇಕು, ಅವ್ನ ಲೈಫ್ ಹಾಳು ಮಾಡ್ಬೇಕು, ನಮ್ ಎಲ್ಲರಲ್ಲಿ ಇರುವಂತ ಒಂದು ಕಾನ್ಸ್ಟೆಂಟ್ ಥಾಟ್ಗಳು, ಈ ಥಾಟ್ಗಳೇ ಆಕ್ಚುಲಿ ಕ್ರೌರ್ಯಕ್ಕೆ ಕಾರಣ ಆಗೋದು. ನಾವು ಒಳ್ಳೆಯವರಾಗೋ ಪ್ರಯತ್ನ ಬಿಟ್ಟು ಪಡ್ಬೇಕು ಬಿಟ್ರೆ ಇನ್ನೊಬ್ಬ ಏನೋ ಕ್ರೌರ್ಯ ಮಾಡಿದನೋ ಕಾರಣಕ್ಕೋಸ್ಕರ ಅದನ್ನ ತೋರಿಸಿ ನಾನು ಒಳ್ಳೆಯವನು ಅಂತ ಅನ್ಸ್ಕೋಬಾರ್ದು. ಅಂದ್ರೆ ನನ್ನ ಮೈಯಲ್ಲಿ ಗಲೀಜಿದೆ, ಒಬ್ಬ ಜಾಸ್ತಿ ಗಲೀಜಾಗಿದೆ ಅನ್ನೋ ಕಾರಣಕ್ಕೆ ನಾನು ಕ್ಲೀನ್ ಅಂತ ಅನ್ಕೊಳ್ಳೋದು ಕ್ಲೀನ್ ಅಲ್ಲ ಅನ್ಸುತ್ತೆ. ಇದು ಎಲ್ರಿಗೂ ಒಂದು ಪಾಠ, ನನಗೂ ಒಂದು ಪಾಠ. ಅಂದ್ರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ, ಯಾಕೆ ಈ ಕ್ರೌರ್ಯಗಳು ಮಾಡ್ತೀವಿ ಅನ್ನೋದು ಒಂದು ಪಾಠ. ಐ ತಿಂಕ್ ಎಲ್ಲರೂ ಕೂಡ ಇದರಿಂದ ತಿದ್ಕೋತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದರೂ ಇದರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನ ಖಂಡಿತ ತಲೆಗೆ ಹೋಗಿ ಹೋಗುತ್ತೆ, ಖಂಡಿತ ನೋವನ್ನು ಅನುಭವಿಸಿ ಅನುಭವಿಸ್ತಾರೆ. ಬಟ್ ಒಂದು ಜೀವ ಹೋಯಿತು, ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯಿತು ಅನ್ನೋದು ತುಂಬ ಖೇದಕರ ಅಷ್ಟೆ. ಸರ್, ಕೊನೆ ಪ್ರಶ್ನೆ, ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಟ್ಬಿಡಿ. ಮುಂದಿನ ಸಿನಿಮಾಗಳೇ ಕನ್ನಡದಲ್ಲಿ 2 ಸಿನಿಮಾ ಮಾಡ್ತಾ ಇದ್ದೀನಿ, ಅವ್ರು ಅಪ್ಡೇಟ್ ಕೊಡದೇ ಇದ್ದ ಕಾರಣದಿಂದ ನಾನೇನು ಕೊಡೋಂಗಿಲ್ಲ. ಜೊತೆಗೆ ಇವ್ರು ಜಗಳ ಆಡ್ತಾ ಇದಾರೆ, ಜೊತೆಗೆ 45 ಒಂದು ಸ್ವಲ್ಪ ದಿವಸ ಬಾಕಿ ಇದೆ. ಸದ್ಯಕ್ಕೆ ಕನ್ನಡದಲ್ಲಿ ಅಷ್ಟು ಅಪ್ಡೇಟ್ಸ್, ಬಟ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡುವಂತ ಪ್ರಯತ್ನ ಇರುತ್ತೆ. ಇಲ್ಲ, ತಮಿಳಲ್ಲಿ ಮಾಡಕ್ ಟೈಮೇ ಸಿಗ್ತಾ ಇಲ್ಲ. ಇಲ್ಲ, ಮಲಯಾಳಂ ಮಾಡಿದ್ದಿದೆ ಕೊಂಡಾಲ್ ಅಂತ.